ಸ್ನೇಹಿತರೆ, ನಾನು ಮಮತಾ. ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಕಾಡ್ತಾನೆ ಇರುತ್ತೆ. ಗ್ಯಾಸ್ಟ್ರಿಕ್ ಶುರುವಾಗ್ಬಿಟ್ರೆ ಅದರಿಂದ ನಾವು ಎಷ್ಟು ಕಷ್ಟಪಟ್ಬಿಡ್ತೀವಿ ಅಲ್ವಾ? ಎದೆ ಉರಿಯೋದಕ್ಕೆ ಶುರುವಾಗುತ್ತೆ, ಹೊಟ್ಟೆ ಉರಿಯೋದಕ್ಕೆ ಶುರುವಾಗುತ್ತೆ, ತುಂಬಾ ಹಿಂಸೆಯನ್ನ ಅನುಭವಿಸ್ಬಿಡ್ತೀವಿ. ನಿಮ್ಗೇನಾದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತಾ ಇದ್ರೆ, ಪದೇ ಪದೇ ಎದೆ ಉರಿ ಹೊಟ್ಟೆ ಉರಿ ಸಮಸ್ಯೆ ಕಾಡ್ತಾ ಇದ್ರೆ, ಪದೇ ಪದೇ ಉಳಿ ತೆಗೂ ಬರ್ತಾ ಇದ್ರೆ, ಈ ಒಂದು ಟ್ರಿಕ್ ಅನ್ನ ನೀವು ಫಾಲೋ ಮಾಡಿ. ಜಸ್ಟ್ ನಾನು ತಿಳಿಸುವಂತ ಈ ಒಂದು ಮಸಾಜ್ ಅನ್ನ ನೀವು ಟ್ರೈ ಮಾಡಿದ್ರೆ ಸ್ನೇಹಿತರೆ, ನಿಮ್ಮ ಎದೆ ಉರಿ ಹೊಟ್ಟೆ ಉರಿ ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉಳಿ ತೆಗು ಸಮಸ್ಯೆ ಎಲ್ಲವೂ ಕ್ಷಣ ಮಾತ್ರದಲ್ಲೇ ನಿವಾರಣೆ ಆಗುತ್ತೆ. ನೀವು ನಂಬಲ್ಲ, ಯಾವುದೇ ರೆಮಿಡಿ ಬೇಡ. ಜಸ್ಟ್ ಈ ಒಂದು ನಾನು ತಿಳಿಸುವಂತ ಮಸಾಜ್ ಅನ್ನ ನೀವು ಜಸ್ಟ್ ಒಂದು 5 ನಿಮಿಷ ಕೂಡ ಬೇಕಾಗಲ್ಲ ಸ್ನೇಹಿತರೆ, ನಾನು ಹೇಗೆ ಅಂತ ತಿಳಿಸ್ತೀನಿ. ಅದನ್ನ ಮಾಡಿದ ತಕ್ಷಣನೇ ನಿಮ್ಗೆ ರಿಲೀಫ್ ಅನ್ಸ್ಬಿಡುತ್ತೆ. ಟ್ರೈ ಮಾಡಿ, ನಂತರ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಇದರಿಂದ ನಿಮ್ಗೆ ಎಷ್ಟು ಒಳ್ಳೆ ರಿಸಲ್ಟ್ ಸಿಕ್ತು ಅಂತ. ಹಾಗಿದ್ರೆ ಯಾವ ಮಸಾಜ್ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕುವಂತ ಎಲ್ಲಾ ವಿಡಿಯೋಸು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಯಾವ ವಿಡಿಯೋ ಕೂಡ ನಿಮಗೆ ಮಿಸ್ ಆಗೋದೇ ಇಲ್ಲ. ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತೆ ಈ ಒಂದು ಮಸಾಜ್ ಅನ್ನ ಟ್ರೈ ಮಾಡಿಬಿಟ್ಟು ನಿಮ್ಗೆ ಹೇಗ್ ಅನ್ನಿಸ್ತು, ರಿಸಲ್ಟ್ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮೊದಲನೇ ಮಸಾಜ್ ಸ್ನೇಹಿತರೆ, ನೋಡಿ, ನಿಮ್ಮ ಎಡಭಾಗದಲ್ಲಿ, ನಿಮ್ಮ ಎದೆಯ ಭಾಗದಲ್ಲಿ ನೀವು ಈ ರೀತಿ ನಿಧಾನವಾಗಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡ್ಕೋಬೇಕು. ನಿಮ್ಮ ಎದೆ ಭಾಗದಲ್ಲಿ ಈ ರೀತಿ ಮಸಾಜ್ ಮಾಡ್ಕೋಬೇಕು. ತುಂಬಾ ಪ್ರೆಷರ್ ಕೊಟ್ಟು ಮಾಡಬೇಡಿ, ಜಸ್ಟ್ ಹಾಗೆ ಸುಮ್ಮನೆ ಸಿಂಪಲ್ ಆಗಿ ಈ ರೀತಿ ಮಸಾಜ್ ಅನ್ನ ಮಾಡ್ಕೊಳ್ಳಿ. ಒಂದು 5 ಟೈಮ್ಸ್ ಮಾಡ್ಕೊಂಡ್ರೆ ಸಾಕು. ನಂತರ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು. ನಂತರ ಈ ರೀತಿ ಟ್ಯಾಪ್ ಮಾಡಿ ಒಂದು 5 ಟೈಮ್ಸ್ ಮಾಡ್ಕೊಳ್ಳಿ. ಈ ರೀತಿ ಸರ್ಕಲ್ ಆಗಿ ಒಂದು 5 ಟೈಮ್ಸ್ ನೀವು ಮಾಡ್ಕೋಬೇಕು. ನಂತರ ನೋಡಿ, ಈ ರೀತಿ ಜಸ್ಟ್ ಈ ರೀತಿ ನಿಮ್ಮ ಬೆರಳುಗಳನ್ನ ಈ ರೀತಿ ಇಟ್ಕೊಂಡು ಈ ರೀತಿ ನೀವು ಮಸಾಜ್, ಈ ಭಾಗದಿಂದ ಈ ಭಾಗದವರೆಗೂ ನೀವು ಈ ರೀತಿ ಮಸಾಜ್ ಮಾಡ್ಕೋಬೇಕು. ಈ ರೀತಿ 1-5 ಟೈಮ್ಸ್ ಮಾಡ್ಕೊಳ್ಳಿ. ನಂತರ ನೋಡಿ, ನಿಮ್ಮ ಈ ಕುತ್ತಿಗೆಯ ಭಾಗವನ್ನ ಈ ಮೇಲಿಂದ ಕೆಳಗಡೆವರೆಗೂ ಈ ರೀತಿ ಮಸಾಜ್ ಮಾಡ್ಬೇಕು. ನೋಡಿ, ಈ ರೀತಿ 10 ಟೈಮ್ಸ್ ಮಾಡಿ. 5, 6, 7, 8, 9, 10 ಮತ್ತೆ ಈ ಕೈ ಬೆರಳಿಂದ ಕೂಡ ನೀವು 10 ಟೈಮ್ಸ್ ಮಾಡಬೇಕು. ನಿಮ್ಗೆ ಉಳಿ ತೆಗೆಲ್ಲ ಬರ್ತಾ ಇರುತ್ತಲ್ಲ, ಆಗ ಇಲ್ಲೆಲ್ಲ ಒಂಥರ ಗಂಟ್ಲೆಲ್ಲ ಒಂಥರ ಅನಿಸ್ತಿರುತ್ತೆ, ಅನ್ಕಂಫರ್ಟಬಲ್ ಅನಿಸ್ತಿರುತ್ತೆ, ಮತ್ತೆ ಎದೆ ಭಾಗದಲ್ಲೆಲ್ಲ ಟೈಟ್ ಅನ್ ಅನಿಸ್ತಿರುತ್ತೆ, ಅದೆಲ್ಲ ರಿಲೀಫ್ ಆಗತ್ತೆ. ಈ ರೀತಿ 10 ಟೈಮ್ಸ್ ಮಾಡ್ಕೊಳ್ಳಿ. ನಂತರ ನೀವು ನಿಮ್ಮ ಎದೆ ಭಾಗದಿಂದ ಈ ಹೊಟ್ಟೆ ಭಾಗದವರೆಗೂ ಮಸಾಜ್ ಮಾಡ್ಕೋಬೇಕು. ಈ ರೀತಿ ಎರಡು ಕೈಗಳ ಬೆರಳಿಂದ ನೋಡಿ, ಈ ರೀತಿ ಮಸಾಜ್ ಮಾಡ್ಬೇಕು. ಈ ರೀತಿ ನೀವು 1-20 ಟೈಮ್ಸ್ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಪ್ರೆಷರ್ ಕೊಟ್ಟು ನೀವು ಮಸಾಜ್ ಅನ್ನ ಮಾಡ್ಕೋಬೇಕು. 20 ಟೈಮ್ಸ್ ಮಾಡಿ. ಆಗಿದ ನಂತರ ನೋಡಿ, ಈ ಭಾಗದಲ್ಲಿ ನಿಮ್ಮ ಕೈ ಬೆರಳನ್ನ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಮೂಗಿನಿಂದ ಉಸಿರನ್ನ ತಗೋಬೇಕು, ಬಾಯಿಯಿಂದ ಉಸಿರನ್ನ ಆ ಅಂತ ಸೌಂಡ್ ಮಾಡ್ತಾ ಹೊರಗಡೆ ಹಾಕ್ಬೇಕು. ಈ ರೀತಿ ಮಾಡೋದ್ರಿಂದ ಗ್ಯಾಸ್ ಎಲ್ಲ ಹೊರಗಡೆ ಹೋಗುತ್ತೆ, ಜೊತೆಗೆ ನಿಮ್ಗೆ ಉಳಿ ತೆಗೆ ಬರುವಂತದ್ದು, ಹೊಟ್ಟೆ ಎಲ್ಲ ತುಂಬಾ ಹೊಟ್ಟೆ ಎಲ್ಲ ದಪ್ಪ ಆಗ್ಬಿಡತ್ತೆ ಗಾಳಿ ತುಂಬಿಕೊಂಡು, ಆ ರೀತಿ ಆಗುವಂತದ್ದೆಲ್ಲ ನಿವಾರಣೆ ಆಗುತ್ತೆ. ನೋಡಿ, ಉಸಿರನ್ನ ತಗೊಂಡು ಉಸಿರನ್ನ ಹೊರಗಡೆ ಹಾಕ್ತಾ ಇಲ್ಲಿ ಪ್ರೆಸ್ ಮಾಡ್ಬೇಕು, ಜೊತೆಗೆ ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕಿ ಹಾ ಅಂತ ಸೌಂಡ್ ಮಾಡ್ಬೇಕು. ಪ್ರೀತಿ, ಮೂಗಿನಿಂದ ಉಸಿರನ್ನ ತಗೊಳ್ಳಿ, ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕಿ. ಈ ರೀತಿ 1-10 ಟೈಮ್ಸ್ ಮಾಡ್ಕೊಳ್ಳಿ. ಮತ್ತೆ ನೀವು ಈ ರೀತಿ 10 ಟೈಮ್ಸ್ ಮಸಾಜ್ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಮಸಾಜ್ ಅನ್ನ ಮಾಡ್ಕೋಬೇಕು. 10 ಟೈಮ್ಸ್ ಮಸಾಜ್ ಮಾಡ್ಕೊಳ್ಳಿ. ನಂತರ ನೋಡಿ, ಈ ಭಾಗದಲ್ಲಿ ನೀವು ಮೇಲೆ ಕೆಳಗೆ ಈ ರೀತಿ 10 ಟೈಮ್ಸ್ ಮಸಾಜ್ ಮಾಡ್ಕೋಬೇಕು.
ರೀತಿ ಒಂದು 10 ಅಥವಾ 20 ಟೈಮ್ಸ್ ಮಾಡ್ಕೊಂಡ್ರು ತೊಂದ್ರೆ ಇಲ್ಲ ನಂತರ ನೀವು ಸ್ವಲ್ಪ ಹೊತ್ತು ಹಾಗೆ ಈ ರೀತಿ ನಿಧಾನವಾಗಿ ಈ ರೀತಿ ಮಸಾಜ್ ಮಾಡಬೇಕು ರಿಲ್ಯಾಕ್ಸ್ ಮಾಡ್ಕೋಬೇಕು ಈ ರೀತಿ ನಿಧಾನವಾಗಿ ನಿಮ್ಮ ಎದೆ ಭಾಗವನ್ನ ಮಸಾಜ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈ ಎದೆ ಭಾಗದಲ್ಲಿ ಟೈಟ್ ಅನ್ಸ್ತಿರುವಂತದ್ದು ಮತ್ತೆ ಎದೆ ಉರಿ ಇರುವಂತದ್ದು ಎಲ್ಲವೂ ಕ್ಲಿಯರ್ ಆಗುತ್ತೆ ಕಾಮನ್ ಆಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆದ್ರೆ ಸಡನ್ ಆಗಿ ನಮಗೆ ಗೊತ್ತಾಗುವಂತದ್ದು ಎದೆ ಉರಿ ತುಂಬಾ ಎದೆ ಉರಿತಾ ಇರುತ್ತೆ ಏನು ಇಷ್ಟೇ ನಾವು ತಂಪ ಮಾಡುವಂತದ್ದು ಏನೇ ತಿಂದ್ರು ಗ್ಯಾಸ್ಟ್ರಿಕ್ ನಿವಾರಣೆ ಆಗುವಂತದ್ದು ಏನೇ ತಿಂದ್ರು ಎದೆ ಉರಿ ಅಂತೂ ಕಡಿಮೆನೇ ಆಗೋದಿಲ್ಲ ತುಂಬಾ ಎದೆ ಉರಿತಾ ಇರುತ್ತೆ ಅದರಿಂದ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ ತುಂಬಾ ಒಂದರ ಡಿಸ್ಕಂಫರ್ಟ್ ಅನ್ಸ್ತಿರುತ್ತೆ ನಮಗೆ ಅಂತ ಟೈಮ್ ಅಲ್ಲಿ ನೀವು ಇದನ್ನ ಮಾಡಿ ಉಳಿತೆಗೆ ಬರುವಂತದ್ದು ಗ್ಯಾಸ್ಟ್ರಿಕ್ ಆಗಿರುವಂತದ್ದು ಎದೆ ಉರಿ ಇರುವಂತದ್ದು ಹೊಟ್ಟೆ ಉರಿ ಆಗಿರುವಂತದ್ದು ಈ ರೀತಿಯ ಎಲ್ಲಾ ಸಮಸ್ಯೆ ಇರಬೇಕಾದ್ರೆ ಈ ಒಂದು ಮಸಾಜ್ ಅನ್ನು ನೀವು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ರಿಲೀಫ್ ಅನ್ಸುತ್ತೆ ನೀವು ಮೊದಲನೇ ಸಲನೇ ಟ್ರೈ ಮಾಡಿದಾಗ್ಲೇ ಇದರ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಏನಾದರೂ ಗ್ಯಾಸ್ಟ್ರಿಕ್ ಇಲ್ಲ ಅಂತ ಅಂದಾಗ ನೀವು ಇದನ್ನ ಟ್ರೈ ಮಾಡಿದ್ರೆ ನಿಮಗೆ ಎಫೆಕ್ಟ್ ಗೊತ್ತಾಗೋದಿಲ್ಲ ಇವಾಗ್ಲೇ ಏನಾದರೂ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಇವಾಗ್ಲೇ ನಿಮಗೆ ಈ ರೀತಿಯ ಎಲ್ಲಾ ಸಮಸ್ಯೆಗಳು ಇದ್ರೆ ಈಗ್ಲೇ ಟ್ರೈ ಮಾಡಿ ರಿಸಲ್ಟ್ ನಿಮಗೆ ಈಗ್ಲೇ ಗೊತ್ತಾಗುತ್ತೆ ಇದನ್ನ ನೀವು ದಿನಕ್ಕೆ 2 ಸಲ ಮಾಡಬೇಕು ಊಟ ಆಗಿ ಅರ್ಧ ಗಂಟೆ ಆದ್ಮೇಲೆ ಮಾಡಬೇಕು ಊಟ ಆಗಿದ ನಂತರ ಅರ್ಧ ಗಂಟೆ ಬಿಟ್ಟು ಮಾಡಿದ್ರೆ ನಿಮಗೆ ಎದೆ ಉರಿ ಸಮಸ್ಯೆ ನಿವಾರಣೆ ಆಗುತ್ತೆ ಯಾಕೆಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಊಟ ಆದ್ಮೇಲೆ ಎದೆ ಉರಿ ಹೊಟ್ಟೆ ಉರಿ ಎಲ್ಲ ಶುರುವಾಗೋದು ನೀವು ಊಟ ಆಗಿ ಅರ್ಧ ಗಂಟೆ ಆದ್ಮೇಲೆ ನೀವು ಇದನ್ನ ಮಾಡಿದ್ರೆ ನಿಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ ಈ ರೀತಿಯ ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಯ್ತು ಅಲ್ವಾ ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಈ ವಿಡಿಯೋಯಿಂದ ಹೆಲ್ಪ್ ಆಗಲಿ ಅಲ್ವಾ ಹಾಗೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಮಾಡ್ತಾನೆ ಇರ್ತೀನಿ ಅಲ್ಲಿವರೆಗೂ ಫ್ರೀ ಇದ್ರೆ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ವಿಡಿಯೋಸ್ ಗಳಿದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು